We are going live in 5, 4, 3, 2, 1. ನಮಸ್ಕಾರ ವೀಕ್ಷಕರೇ, ಈ ವಿಶೇಷ ದಿನದಂದು ನಮ್ಮ ಚಾನೆಲ್ ಸಿನಿ ಇಂಡಸ್ಟ್ರಿನ ಅನ್ಸಂಗ್ ಹೀರೋಸ್ ಅಥವಾ ರಿಯಲ್ ಹೀರೋಸ್ಗಳನ್ನು ಸಂದರ್ಶಿಸಲು ನಿರ್ಧರಿಸಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ನಮ್ಮ ಮೊದಲ ಅತಿಥಿಯ ಬಗ್ಗೆ ಹೇಳಬೇಕು ಅಂದ್ರೆ ಇವರು ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ವಿಭಿನ್ನ ಪಾತ್ರಗಳನ್ನು ಕಾರ್ಯನಿರ್ವಹಿಸಿದ್ದಾರೆ. ಉದಾಹರಣೆಗೆ ಅಸಿಸ್ಟೆಂಟ್, ಅಸೋಸಿಯೇಟ್, ಡೈಲಾಗ್ ರೈಟರ್, ಸ್ಕ್ರಿಪ್ಟ್ ಸೂಪರ್ವೈಸರ್, ಕೋ ಡೈರೆಕ್ಟರ್, ಹೀಗೆ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಲೆಟ್ ಅಸ್ ಪುಟ್ ಅವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ಮಿಸ್ಟರ್ ಶ್ರೀನಿವಾಸ್ ರಾವ್. ಇವರನ್ನು ಇಂಡಸ್ಟ್ರಿಯವರು ಪ್ರೀತಿಯಿಂದ ಸೀನು ಅಂತಾರೆ. ನಮಸ್ತೆ ಸರ್, ವೆಲ್ಕಮ್ ಟು ಅವರ್ ಶೋ. ನಮಸ್ತೆ. ನಮ್ಮ ಕನ್ನಡ ಚಿತ್ರರಂಗದ 100ನೇ ವರ್ಷದ ಸಂಭ್ರಮಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು. ಈ 25 ವರ್ಷಗಳಲ್ಲಿ ನೀವು ಅನೇಕ ಸಂದರ್ಭಗಳನ್ನು ನೋಡಿರ್ತೀರಾ. ಅದರಲ್ಲಿ ಮರೆಯಲಾಗದ ಯಾವುದಾದರೂ ಒಂದು ಘಟನೆಯನ್ನು ನಮ್ಮ ವೀಕ್ಷಕರಿಗಾಗಿ ಹೇಳ್ತೀರಾ? The shot is ready. ಎಲ್ಲ ಬೇಡ, ಸ್ವಲ್ಪ ಯೂನಿಕ್ ಆಗಿರಲಿ. ಸುಮ್ಮನೆ ಅದೇ ಮರ ಸುತ್ತು ಬೈಕ್ ಹತ್ತು ಇವೆಲ್ಲ ಬೇಡ. ಓಕೆ ಸರ್, ನೀವೇನು ಹೇಳ್ತೀರಾ? ನೀವು ಹಾಂ ಹಾಂ ಸರ್, ಎಲ್ಲ ಹೋಗಿದ್ದೆ. ಇಡೀ ಕತ್ತೆ ಕಾಯಕ್ಕೆ ಹೋಗಿದ್ದ. ಕಸ್ಟಮರ್ ಇಂದ ಒಂದು ಜಾಕೆಟ್ ತರಕ್ಕೆ ಎಷ್ಟೊತ್ತ ಬೇಕು ನಿಮಗೆ? ಎಲ್ಲ ಅಸ್ಟೆಂಟ್ ಡೈರೆಕ್ಟರ್ಗಳಂತೆ ಎಲ್ಲ ನಾವು ಕುರಿ ಕಾಯಿರೋ ಎಲ್ಲ ಮೈಕ್ ತಗೊಳ್ಳಿ. ಆಲ್ರೆಡಿ 3 ಮೇಕ್ ಸೀರಿ ಸರ್, ಇರೋದು 1 ಮೇಕ್ ಸರ್. ಮ್ಯಾನೇಜರ್ ಬೈತೆ ಸರ್, ನೀವು ಕೂತ್ಕೊಳ್ಳಿ ಸರ್, ಟೈಮ್ ಆಗ್ತದೆ, ಟೇಕ್ ಹೋಗೋಣ. ಲೋ ಕಿರಣ, ಏನೋ ನಿಂದು ಲೋ ಟಚ್ ಅಪ್ ಬೇಡ, ಬಾಮ್ಮ ಸಾಕು, ಕ್ಲಿಯರ್ ಮಾಡೋ. ಕಾನ್ಸಂಟ್ರೇಟ್ ಪೂಜಾ. ದರಿದ್ರ ಮಗ ನಿಂದೊಳ್ಳೆ. ಅನಿತಾ, ಫುಲ್ ಒಂದೇ ಶಾಟ್ ಇದು, ಕರೆಕ್ಟ್ ಆಗಿ ಕೊಡಿ. ಹಾ, ಸೈಲೆನ್ಸ್ ಸೈಲೆನ್ಸ್. ಆ ಟೇಕ್ ಪೂಜಾ. ನೆಕ್ಸ್ಟ್ ನೆಕ್ಸ್ಟ್ ಜೂಸ್ ಕೊಡಿ ಸರ್. ನೆಕ್ಸ್ಟ್ ಟರ್ನಿಂಗ್. ಓಕೆ ಓಕೆ, ಚೆನ್ನಾಗಿ. ವೆರಿ ಗುಡ್. ಓಕೆ ಲೋ ಲೈಟ್ ಅನ್ನು ಮಲಗಬೇಡ, ಎದ್ದಳು. ಅನಿತಾ, ಓಕೆನಮ್ಮ ಇದು? ಏ ಸುಂದಿರಮ್ಮ, ಲೋ ಜಾಕೆಟ್ ಹಾಕ್ಬಿಟ್ಟು ಹೋಗೋ ಅಂದ್ರೆ ಏನೋ ಒಂದು ಮೈಸೂರ್ತಾ ಇದ್ಯಾ? ಏನು ಗುರಾಯಿಸ್ತಾ ಇದ್ಯಾ? ಬಾರ ಫ್ರೇಮಿಂದ ಆಚೆ ಹೋಗೋದು ನೋಡು. 60 ಫ್ರೇಮ್ಸ್ ಸ್ಲೋ ಆಗಿ. ಎಲ್ಲಿಗೆ DOP ಫೋಕಸ್ ಚೆಕ್ ಮಾಡಕ್ಕೆ ಹೇಳಿದ್ರು, ಮಾನಿಟರ್ ನೋಡಕ್ ಹೋಗ್ತಿದ್ರು. ಈಗ ಏನಂದ್ರೆ ಮಾನಿಟರ್ ಮುಂದೆ ಹೋದ್ರೆ ಮಾರ್ನಿಂಗ್ ಹೆಡ್ಲೆಸ್ ನಿಂದೆ. ಫೋಕಸ್ ಓಕೆ, DOP ಆಗ್ಬಿಡ್ತಾನೆ. ರೆಡಿ, ಟೇಕ್ ಹೋಗೋಣ. ಬೇಡ ಒಂದು ಮಾನಿಟರ್. ಪೂಜಾ, ಡೈಲಾಗ್. ಯು ಆರ್ ಮೈ ಫಸ್ಟ್ ಲವ್. ಅಮ್ಮ ತಾಯಿ, ಕನ್ನಡ ಪಿಕ್ಚರ್ ಇದು, ಕನ್ನಡದಲ್ಲಿ ಹೇಳು ಡೈಲಾಗ್ನ. ಹಾಲಿವುಡ್ ಪಿಕ್ಚರ್ಗೆ ಹೋದಾಗ ಇಂಗ್ಲೀಷಲ್ಲಿ ಹೇಳಿ ಒಂದೇ ಡೈಲಾಗ್. ನನ್ನ ಮೊದಲ ಪ್ರೀತಿ ನೀನು. ಓಕೆ ದೇವ್, ಡೈಲಾಗ್. ಫಸ್ಟ್ ಲವ್ ನನ್ನ ಜೀವನದಲ್ಲಿ ನಾನು ಕಂಡಿರೋ ಕನ್ಸುಗಳಲ್ಲಿ ಆದಷ್ಟು ಬೇಗ ಬೇಗ. ಲೋ ಅದೆಷ್ಟು ಪ್ರಾಕ್ಟೀಸ್ ಮಾಡಿಸಿದ್ ನಾವು, ಇಲ್ಲಿ ಬಂದು ಮತ್ತೆ ಸೈಕಲ್ ಹೊಡಿತಾ ಇದ್ಯಾ? ಥೋ, ಈ ಹೊಸಬ್ರನ್ನೆಲ್ಲ ಹಾಕೊಂಡು ಒಳ್ಳೆ ಹಿಂಸೆ ಆಗ್ಬಿಟ್ಟೈತೆ. ಲೋ ಸೀನು ಸರ್, ಸರ್ ಹೋಗ್ರಿ, ಹೋಗಿ ಪ್ರಾಂಪ್ಟ್ ಮಾಡ್ರಿ, ಇಲ್ಲಾಂದ್ರೆ 3 ಕಾಲ್ ಶೀಟ್ ಅಂತೀನಿ ಡೈಲಾಗ್. ಸರಿ ಸರ್, ಸರಿ ಸರ್, ಸರ್ ಸರ್ ನನ್ನ ಗ್ಯಾಪ್ನ ಬಂತು ಹೇಳ್ಬಿಡ್ತೀನಿ ಸರ್. ಅವ್ನು ಹೆಂಗೆ ಹೇಳ್ಕೊಡ್ತಾನೆ ನಂಗೆ ಹೇಳೋ. ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ನಾನು ಕಂಡಿರೋ ಕನಸುಗಳಲ್ಲಿ ಆದಷ್ಟು ಬೇಗ ನಂತ ಆಯ್ತಂದ್ರೆ ಅದನ್ನು ಬೇಕಂದಾಗ ಮಾತ್ರ. ರೆಡಿ, ಟೇಕ್ ಹೋಗೋಣ. ಟೇಕಲ್ಲಿ ಹಂಗೆ ಪ್ರಾಂಪ್ಟ್ ಮಾಡಿರಿ ಸೀನು. ಸರಿ ಸರ್, ಸರಿ ಸರ್. ರೆಡಿ ಮಂಜು, ಹೀರೋಯಿನ್ದ ಟ್ರ್ಯಾಕ್ ಮೂಮೆಂಟ್ ಇರಲಿ. ಓಕೆ ಸರ್. ರೆಡಿ, ಆರ್ಡರ್, ಟೇಕ್. ಮೇಕಪ್ ಸಾಕು, ಬಾಮ್ಮ ಈ ಕಡೆ. ಫೀಲ್ಡ್ ಕ್ಲಿಯರ್, ಫೀಲ್ಡ್ ಕ್ಲಿಯರ್. ಕ್ಯಾಮ್ರಾ, ಕ್ಯಾಮ್ರಾ. ಕ್ಲಾಪ್ಗೆ ವೇಟಿಂಗ್ ಸರ್. ಎಲ್ಲೋ ಹೋದ ಕ್ಲಾಪ್ ಅವನು? ಓ ಇವನಾ? ಇನ್ ಸ್ಕ್ರಿಪ್ಟೇ ಬರೀತಾನೆ. ಈ ಕ್ಲಾಪ್ ಕೊಟ್ಟ ಮೇಲೆ 1 ಅವರ್. ಲೇ ಬಾರೋ ಇಲ್ಲಿ, ಬಾರೋ ಇಲ್ಲಿ. ಫ್ರೇಮ್ ನೋಡ್, ಬಾರೋ ಫ್ರೇಮ್ ನೋಡ್, ಬಾರೋ ಇಲ್ಲಿ. ಬಾರೋ ಅಜ್ಜ, ಹೊಡಿಯಲ್ಲ. ಬಾ ಬಾ ನೋಡ್, ಬಾ. ಹೀರೋಯಿನ್ ಫೋಕಸ್, ಹೀರೋಯಿನ್ ಫೋಕಸ್, ಹೀರೋಯಿನ್ ಕ್ಲೋಸ್. ಎಲ್ಲ ಕುರಿಕಾಯಿ ನನ್ನ ಮಕ್ಕಳೆಲ್ಲ ಬಂದು ಅಷ್ಟೆಂಡ್ ಆಟ ಆಡ್ತೀನಿ ತಲೆ ತನಕ. ಬಾ ಈ ಕಡೆ ಹೀರೋನ್ ಹತ್ರ ಬಾ. ಹೋಗಿ ಇನ್ನ ಒಳಗಡೆ ಹೋಗು. ಹೋಗ ಇನ್ನ ಮೇಲೆತ್ತು, ಅಲ್ಲೆಲ್ಲೋ ಇಡ್ತೀಯ, ಮೇಲೆತ್ತು ಬೇಸ್ ಹತ್ರ ಬಾ. ಏಯ್ ನನ್ನ ಮಗನೇ, 3 ಪಿಕ್ಚರ್ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿದ್ಯಾ, ಜ್ಞಾನ ಇಲ್ವಾ ನಿಂಗೆ? ಏನು ಫ್ರೇಮ್ ಇಟ್ಟಿದ್ದೀನಿ, ಎಲ್ಲೋ ಕ್ಲಾಪ್ ಇಡ್ತಾ ಇದ್ಯಾ? ಈ ನನ್ನ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಸಾಯ್ಬೇಕಿಲ್ಲ. ರೆಡಿ, ಟೇಕ್ ಆನ್. ಆರ್ಡರ್ ಆರ್ಡರ್. ಕ್ಯಾಮರಾ ರೋಲಿಂಗ್ ಸರ್. Scene 25, shot 1, take 1. ಎಲ್ಲ ಅವನು ಇಲ್ಲೇ ಎಲ್ಲ ಇದ್ದ ಸರ್, ಎಲ್ಲೋದನ್ನ ಗೊತ್ತಿಲ್ಲ ಸರ್. ನನ್ನ ಮಗ ಕ್ಯಾಮ್ರಾ ಕ್ಲಾಪ್ ಹೊಡಿ ಅಂದರೆ ಹೋಗಿ ಅವಳು ಮೂಗು ಹೊಡೆದವನೆ. ಎಲ್ಲಾದ್ರೂ ಹೋಗಿ ಕತ್ತೆ ಕಾಯಿ ಕೇಳೋವನ್ನ. ಯಾರೋ ಒಂದು ಸಡೆ ಸರ್, ಹೊಸ ಅಸ್ಟೆಂಟ್ ಸರ್, ಅದೇ ಪ್ರೊಡ್ಯೂಸರ್ ಕಡೆಯವರು. ಇರೋರೇ ಸಖತ್ತಾಗಿ ಕೆಲಸ ಮಾಡ್ತಾವ್ರೆ, ಇದು ಬೇರೆ. ಡೈರೆಕ್ಟ್ ಮುಂದೆ ಕೂತ್ಕೊಬಿಡೋ ಇದ್ದೋಳು ಸರ್, ನಿಮ್ಮ ಕಾಲಿಗೆ ವೇಟ್ ಮಾಡ್ತೀವಿ, ಹಾಸ್ಪಿಟ್ಲಿಗೆ ಅಪ್ಡೇಟ್ ಮಾಡಿ ಸರ್. ಮಾಡ್ತೀನಿ ಕಣ, ಅದೇನು ನೋಡ್ಕೊಳ್ಳಿ ಸರ್. ಹಾಂ ಕೇಳಿಸ್ತಲ್ಲ ಸೌಂಡು, ಇನ್ನೇನು ಪ್ಯಾಕಪ್ ಮಾಡಿಬಿಡಿ ಸರ್. ಸರ್ ಶೀಸ್ ಇನ್ ಪೇನ್ ಸರ್, ಅಟ್ಲೀಸ್ಟ್ ಬೇಗ ಹೋಗೋಣ. ಆಯಿತು ರಾಜ, ಹೋಗೋಣ, ಬೇಗ ಹೋಗೋಣ. ಕ್ಯಾಮ್ರಾ ಮುಂದೆ ಅಂತೂ ಪರ್ಫಾರ್ಮ್ ಮಾಡಲ್ಲ, ಇಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ. ಏನು ಬೆಳ್ಳಿಗಿದ್ರಿ ಎಲ್ಲ ಹೀರೋಗಳು. ನೀನು ನಡಿಯೋಣ. ಕನಸೆಲ್ಲ ಹಾಡು ಎಣ್ಣೆ ಹೊಡೆ ನಾನು ಅನ್ಕೊಂಡೆ. ಹೋದ್ರಾ? ಏಯ್ ಹೋಗೋ ಕಡೆ. ಅಪ್ಪ ಇವನೊಬ್ಬ ಟೆನ್ಷನ್ ತಗೊಬಿಡ್ಕಣ, ಅವಳಿಗೇನು ಆಗಿರಲ್ಲ. ಇವ್ನು ಅಜಯ್ ನೋಡು ಎಷ್ಟು ಆರಾಮಾಗಿದ್ದಾನಂತ. ಡೈರೆಕ್ಟರ್ ಸರ್ ಬೈದನ್ ಸ್ವಲ್ಪ ಬೇಜಾರಾಗ್ತಿದೆ ಅಷ್ಟೇ, ಬಿಟ್ಟರೆ ಅವಳಿಗೇನು ಆಯ್ತು ಅಂತ ನಾನು ಫೀಲ್ ಆಗ್ತಿಲ್ಲ ಬಿಡಿ. ಅದ್ರಲ್ಲಿ ನೀವು ಬೇರೆ ಸೇರ್ಕೊಂಡು ಚೆನ್ನಾಗಿ ಉಸಾಕ್ಬಿಟ್ರಲ್ಲ ನೀವು. ಎಲ್ಲರೂ ಸರಿ ಇದ್ರೆ ಬಿಡಿ. ನಾನೇಂದ್ರೆ ಅಲ್ಲಿ ಬೈದೇ ಹೋಗಿದ್ರೆ ಆ ಡೈರೆಕ್ಟರ್ ಇನ್ನೂ ಕೆಟ್ಟದಾಗ ಹೋಗ್ದಿರೋನು. ಈ ಅಸಿಸ್ಟೆಂಟ್ ಡೈರೆಕ್ಟರ್ ಅಂದ್ರೆ ಅಷ್ಟು ಮಗ, ನೊಂದು ಹತ್ತು ಹಸಿಯಾಗಿರೋ ಮನಸ್ಸಲ್ಲಿ ಮುಖದಲ್ಲಿ ಖುಷಿಯನ್ನು ಮಕೋಡ್ ಹಾಕೊಂಡು ಡೇರ್ನೆಸ್ ಇರೋರನ್ನೇ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು. ಅದು ಬಿಡು, ಅವಳಿಗೆ ಬೇಕಂತಲೇ ಹೊಡೆದೇನೋ. ಹ್ಞೂ ಸರ್, ಅವರಿಬ್ರು ಮಧ್ಯ ಕೋಲ್ಡ್ ವಾರ್ ನಡೀತಾ ಇತ್ತು. ರಾಕ್ಷೀಟ್ ಮಾಡ್ದೇನೋ ಹೋಗೋ ಕಡೆ. ಸರಿ ಬಿಡು ಕಿರಣ, ಎಷ್ಟು ಸಿನಿಮಾ ಅಂತ ಅಸಿಸ್ಟೆಂಟ್ ಡೈರೆಕ್ಟರ್ ವರ್ಕ್ ಮಾಡ್ತೀಯಾ? ಇವಾಗ ಆಲ್ರೆಡಿ 3 ಸಿನಿಮಾ ಮಾಡಿದ್ಯಾ. ಬೇರೆಯವ್ರ ಬಾವಿನಲ್ಲಿ ಈಜು ಕಲ್ತ ಮೇಲೆ ಡೈರೆಕ್ಟ್ ಸಮುದ್ರಕ್ಕೆ ಇಳಿಬೇಕು. ಅಣ್ಣ ನೀನು ಡೈಲಾಗ್ ರೈಟರ್ ನಂಗೆ ಗೊತ್ತಣ್ಣ, ಪ್ಲೀಸ್ ಬೇರೆ ಏನಾರು ಮಾತಾಡೋಣ. ಆಯ್ತು ಕೇಳು, ನನಗೆ ಗೊತ್ತಿರೋ ಸ್ವಲ್ಪ ಮ್ಯಾನೇಜರ್ ನಂಬರ್ ಕೊಡ್ತೀನಿ, ಹೋಗಿ ಅವ್ರನ್ನ ಮೀಟ್ ಮಾಡು. ಅವರು ಕೆಲವು ಪ್ರೊಡ್ಯೂಸರ್ ನಂಬರ್ನ ಕೊಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡು. ಅವ್ರ ಪಕ್ಕ ನಿನ್ನ ಸಿನಿಮಾ ಮಾಡ್ತಾರೆ. ಮತ್ತೆ ಅವ್ರು ಸ್ಕ್ರಿಪ್ಟ್ ಮಾಡಿದ್ದೆಲ್ಲ ಅಣ್ಣ ನಮ್ಮ ಶೂಟಿಂಗ್ ಅಣ್ಣ. ಆ ಕೆಂಪಮ್ಮ ಓದ್ ಸರಿ ಕೆಮ್ಮಿಸ್ಗೆ ಒಂದು ವಾರ ತಗೊಂಡ್ಲು, ಈ ಸರಿ ಗುಮ್ಮಿದ್ಯಾ ಒಂದು ವಾರ ಫಿಕ್ಸು. ಯಾರೋದು? ಅಮ್ಮ ಅಣ್ಣ. ಸರಿ ಮಾತಾಡ್ಕೊಂಡು ಹೋಗು. 2 ನಿಮಿಷ ಬಂದು. ಸರಿ ಓಕೆ ಹೋಗ್ಬಾ. ಯಾವಾಗ ನೋಡಿದ್ರು ಫೋನ್ ಹಿಡ್ಕೊಂಡು ಕೂತ್ಕೊಂಡಿರ್ತೀನಿ. ಏನೋ ಗುರಾಯಿಸ್ತೀಯಾ? ಮುಖ ನೋಡಿ ಹೆಂಗೈತೆ ನಿಂದು. ಕಟಿಂಗ್ ಮಾಡಿಸ್ ಫಸ್ಟು. ಸರ್ ಹಾಂ, ಎಡಿಟರ್ ಲಾಗ್ ಶೀಟ್ ಕೇಳ್ತಿದ್ದಾರೆ. ಲಾಗ್ ಶೀಟಲ್ಲಿ ನನಗೆ ಒಂದು ಡೌಟ್ ಇದೆ, ಕ್ಲಾರಿಫೈ ಮಾಡ್ತೀರಾ? ಕಾಫಿ ಕುಡಿದ ಡಿಸ್ಕಸ್ ಮಾಡೋಣ ಬನ್ನಿ. ಹಾಂ ಚಪ್ಪಮ್ಮ. ಊಟ ಆಯ್ತಪ್ಪ? ಹಾಂ ಮಾಡಿದೆ, ನೀನು ಮಾಡ್ದಾ? బిడ్డది టైపర్లు అయిపోయింది, వచ్చేటప్పుడు తీసుకురండి. ಸರಿ ಆಯ್ತು, ಇಡ್ಲಾ? ಹಾಂ ಕಾಲೇಜ್ ಮುಗಿಸಿದಳು. ಸರಿ ಅಮ್ಮ, ತಿಸ್ಕೊಸ್ತಾನೆ. ಮಾವ ಮನೆಗೆ ಬಂದಿದ್ದ, ಇನ್ಸೆಪ್ಟ್ ಕಸ್ತಾವು ನಿಮ್ಮ ಮದುವೆ ಬಗ್ಗೆ ಮಾತಾಡೋಕ್ಕೆ. ನಿನಗೆ ಬೇರೆ ಕೆಲಸ ಇಲ್ಲ? ಯಾರ ಅಕ್ಕದ ಫೋನು? ಹ್ಞೂ ಕಣ, ಮಗುದು ಡೈಪರ್ ಕಾಲ ಇದೆ ಅಂತೆ, ಮನೆ ಬರ್ಬೇಕಾದ್ರೆ ತಾಮ ಅಂತ ಹೇಳಿದ್ಲು. ನೀನಾಕಿ ಡಲ್ಲಾಗಿದೆಯಾ? ಡೈಪರ್ ತೊಗೊಳಕ್ಕೆ ರೆಡಿಯಾಗು ಅಂತ ಹೇಳಿದ್ರು. ಕಿರಣ, ಫೇಮಸ್ ಡೈರೆಕ್ಟರ್ ಆಗ್ಬೇಕಂತಂದರೆ 2 ಕೆಲಸ ಮಾಡಲೇಬೇಡ. ಮೊದಲೇದು ಮದುವೆ ಆಗಬೇಡ, ಇನ್ನೊಂದು ಹೇ ಹೋಗ ನೀವು ಹೇಳೋಣ. ಮದುವೆ ಆಗಿದ್ದೀನಿ, ಖಾಲಿ ಇದ್ದೀನಿ, ಚಾನ್ಸ್ ಸಿಕ್ತು ಅಂತ ಮಕ್ಕಳು ಮಾಡ್ಕೋಬೇಡ. ಅದನ್ನೆಲ್ಲ ಬಿಡಿ, ಪ್ರೊಡ್ಯೂಸರ್ ಆಗಿ ಮೀಟ್ ಆಗೋದು ಫಸ್ಟ್ ಹೇಳಿ. ಶೀಘ್ರದಲ್ಲೇ. Start, madam. Sir, this film will be high-action action thriller, sir. Idenappa English picture, ah? Illa sir, Kannada picture, sir. Matte Kannada nalli helu ma? Sir, ಭಯೋತ್ಪಾದಕರು ಶತಾಬ್ದಿ ಎಕ್ಸ್‌ಪ್ರೆಸ್ ಅನ್ನು ಅಪಹರಿಸುತ್ತಾರೆ. ನಾಯಕ ಅವರೊಂದಿಗೆ ಹೋರಾಡಿ 500 ಪ್ರಾಣಿಕರನ್ನು ಹೇಗೆ ಕಾಪಾಡುವುದೇ ಉಳಿದ ಕಥೆ ಸರ್. ಇಂಟ್ರೆಸ್ಟಿಂಗ್, ಕಂಟಿನ್ಯೂ ಮಾಡು. ಹಾ ಸರ್. ಸರ್, ಓಪನ್ ಮಾಡಿದ್ರೆ heroine oriented subjects ಯಾವುದು ಇಲ್ವಾ? ಇಲ್ಲ ಮ್ಯಾಮ್. ಬರೀ ರೈಲನ್ನೇ ತೋರಿಸ್ತಾ ಇದ್ರೆ ಆಡಿಯನ್ಸ್ ಬೋರ್ ಆಗಲ್ವಾ? ಮದರ್ ಸೆಂಟಿಮೆಂಟ್ಸ್ ಮಿಸ್ಸಿಂಗ್. ಬಿ ಅಂಡ್ ಸಿ ಸೆಂಟರ್ಸ್ ಅಲ್ಲಿ ಓಡುತ್ತಾ ಐಟಮ್ ಸಾಂಗ್ ಇಲ್ವಾ? ಹೀರೋಯಿನ್ ಯಾರು? ಫಾಸ್ಟ್ ಅಂಡ್ ದ ಫ್ಯೂರಿಯಸ್ ತರ ಏನಾದರೂ ಕತೆ ಇದೆಯಾ ಸರ್? Direct OTT release. ಏನು ಯಪ್ಪ, ಮಲಗಿಬಿಟ್ರಾ ಇಲ್ಲ ನನ್ನ ಕತೆ ಕೇಳಿ ಹೋಗ್ಬಿಟ್ರಾ? ಅಪ್ಪ ಇದಾರೆ. ವಂಡರ್ಫುಲ್ ಸ್ಟೋರಿ, ನಂಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಸ್ಟೋರಿ ನಾನು ಕೇಳೇ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡ ಪಿಕ್ಚರ್ ತಾನೇ? ಹೌದು ಸರ್, ಕನ್ನಡ ಫಿಲಮೇ ಸರ್. ಒಳ್ಳೆ ಹಾಲಿವುಡ್ ಪಿಕ್ಚರ್ ಥರ ಇದೆ ಅಲ್ರಿ ಇದು. ಹೆಂಗ್ರಿ ಈ ಥರ ಎಲ್ಲ ಯೋಚನೆ ಮಾಡ್ತೀರಾ? ಹಾಗೆ ಸರ್. ಕತೆ ನೀವು ತಾನೇ ಬರೆದಿರೋದು? ಇಲ್ಲ ಈ ಕೊರಿಯನ್ ಲ್ಯಾಂಗ್ವೇಜಿಂದ ಏನಾದರೂ ಎತ್ಬಿಟ್ರಾ? ಅಯ್ಯೋ ದೇವರೇ, ನಾನು ಬರ್ದಿರಾ ಸರ್. ಇಂಗ್ಲೀಷ್ ಫಿಲಮೇ ನೋಡಲ್ಲ ಸರ್, ಇನ್ನೆಲ್ಲಿಂದ ಕೊರಿಯನ್ ಫಿಲಮ್ ಸರ್. ಏನು ಹೇಳಿದ್ರಿ ನಿಮ್ಮ ಹೆಸರು? ಕಿರಣ್ ಸರ್. ಕಿರಣ್. ಹೀರೋ ಯಾರಂತ ಏನಾದರೂ ಡಿಸೈಡ್ ಮಾಡಿದ್ದೀರಾ? ಇನ್ನೂ ಇಲ್ಲ ಸರ್, ಅದು ದೊಡ್ಡ ಹೀರೋ ಮಾಡೋಕೆ ಒಪ್ಕೊಂತಾರೆ ಅಂತ ಹೋಪ್ಸ್ ಇದೆ ಸರ್. ದಟ್ಸ್ ಗುಡ್. ಏನಕ್ಕೆ ನಾವು ಒಬ್ಬ ಹೊಸ ನ್ಯೂ ಕಮರ್ಗೆ ಚಾನ್ಸ್ ಕೊಡಬಾರ್ದು? ಯಾ ಸರ್, ಇಟ್ಸ್ ಅ ಗುಡ್ ಐಡಿಯಾ ಸರ್. ಹಾಗೆ ಮಾಡೋಣ ಸರ್. ನನ್ನ ಸ್ಕ್ರಿಪ್ಟ್ ಮೇಲೆ ನನ್ನ ನಂಬಿಕೆ ಇದೆ ಸರ್. ನ್ಯೂ ಕಮರ್ ಇಟ್ಕೊಂಡು ಕೂಡ ಮಾಡ್ಬೋದು ಸರ್. ಈ ಪಿಕ್ಚರ್ ನೋಡಿದಿರೇನ್ರಿ? ಇನ್ನೂ ನೋಡಿಲ್ಲ ಸರ್. ಎಷ್ಟಿರ್ಬೋದ್ರಿ ವಯಸ್ಸು ಇವ್ರಿಗೆ? ಒಂದು 30-35 ಇರ್ಬೋದು ಸರ್. 60 ವರ್ಷ ಇವ್ರಿಗೆ. 20 ವರ್ಷದ ಹುಡುಗನ ಥರ ಮಾಡಿದ್ದಾರೆ ಅನ್ಸುತ್ತೆ. 100 CG ವರ್ಕ್ ಅನ್ಸುತ್ತೆ ಸರ್. ಹೌದಾ? ನಮ್ಮ ಪಿಕ್ಚರ್ಲಿ CG ಶಾರ್ಟ್ಸ್ ಇದೆ ಏನ್ರಿ? ಯಾ ಇದೆ ಸರ್, ಅದೇ ಬಜೆಟಲ್ಲಿ ಮ್ಯಾನೇಜ್ ಆಗುತ್ತೆ ಸರ್. ನೋ ಬಜೆಟಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಬೇಡ. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಏನಂದ್ರೆ ಚಿಕ್ಕನಿಂದಾಗಿಂದ ನನಗೊಂದು ಆಸೆ ಇತ್ತು, ನಾನು ಹೀರೋ ಆಗಬೇಕು ಅಂತ. ಆದರೆ ತಂದೆಯವರು ಇದಕ್ಕೆಲ್ಲ ಒಪ್ತಾ ಇರಲಿಲ್ಲ. ಅವ್ರ ಥರನೇ ನಾನು ಆಗಬೇಕು ಅನ್ನೋದು ಅವ್ರಿಗೆ ಆಸೆ. ತುಂಬ ಪಿಕ್ಚರ್ಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀನಿ, ಸಿಲ್ವರ್ ಜುಬ್ಲೀಸ್ ಮೂವೀಸ್ ಮಾಡಿದ್ದೀನಿ, 100 Days ಮೂವೀಸ್ ಮಾಡಿದ್ದೀನಿ. ಅದು ಯಾವುದೂ ತೃಪ್ತಿ ಕೊಟ್ಟಿಲ್ಲ ನನಗೆ. ಏನೋ ಯಾವಾಗ ನನ್ನನ್ನು ನಾನು ಈ ದೊಡ್ಡ ಪರದೆ ಮೇಲೆ ಹೀರೋ ಆಗಿ ನೋಡ್ತೀನೋ, ಐ ವಿಲ್ ಎಕ್ಸ್ಪೀರಿಯನ್ಸ್ ದಟ್ ಹ್ಯಾಪಿನೆಸ್. ಈ ಚಿಕ್ಕ ಕನಸನ್ನ ಪೂರೈಸ್ತೀರಾ? ಇವನು ಯಾವನ ಇವನು? ಅರ್ಧ ಗ್ಲಾಸಿಗೆ ಆಮ್ಲೆಟ್ ಹಾಕ್ತಾವನ್ ಚೈಲ್ಡ್ ನನ್ನ ಮಗ. ಲವ್ ಕಿರಣ, ಇವನ್ ಯಾಕೋ ಕರ್ಕೊಂಡ್ಬರ್ತೀಯ? ಹೆಂಗಿದೆ? ಚೆನ್ನಾಗಿದೆ. ಸ್ಪಾನ್ಸರ್ ನನ್ನ ಪಾಡಿಗೆ ನಾನು ನೆಮ್ಮದಿಗಿದ್ದೆ. ಶೂಟಿಂಗಲ್ಲಿ ಫೀಲ್ಡ್ ಕ್ಲಿಯರ್ ಮಾಡಿಕೊಂಡು ಆರ್ಟಿಸ್ಟ್ಗೆಲ್ಲ ಡೈಲಾಗ್ ಕೊಟ್ಕೊಂಡು ನೆಮ್ಮದಿ ಜಿಂಕೆ ಜಿಂಕೆ ಥರ ಓಡ್ಕೊಂಡಿದ್ದೆ. ಕಿರಣ ಶೂಟಿಂಗ್ ಮಾಡು, ಕಿರಣ ಫಿಲಮ್ ಮಾಡು ಅಂತ ನೋಡ್ಬಾರ್ದ ದರಿದ್ರಗಳೆಲ್ಲ ಕಣ್ಣಲ್ಲಿ ನೋಡ್ತಾ ಇದ್ದೀನಿ. ಅವನೇ ಅವನು ಸ್ಟೋರಿ ಹೇಳೋ ಮುಂಚೆ ಸತ್ತೋಗ್ಬಿಡ್ತಾನೆ ಅನ್ಕೊಂಡಿದ್ದೆ. ಅವ್ನು ನೋಡ ನನ್ಗೆ ಹೀರೋ ಮಾಡುವಂತ ಅವನೇ. ಅವನಪ್ಪ ಈ ನೀ ಕಣ್ಣಲ್ಲಿ ಏನೇ ನೋಡ್ಬೇಕು ಗೊತ್ತಿಲ್ಲ. ಹೋಗ್ಲಿ ಬಿಡು, ಪ್ಲಾನ್ಗೆ ಫ್ಲಾಪ್ ಆದ್ರೇನು, ಪ್ಲಾನ್ ಬಿ ಐತಲ್ಲ. ಪ್ಲಾನ್ ಬಿನಾ? ಪ್ಲಾನ್ ಬಿನಾ? ಸಾರಿ ಸರ್. ನೋಡೋಕೆ ಸ್ಟೈಲಿಶ್ ಅವನ್ ಆಕ್ಟ್ ಮಾಡಕಂತ ನಿಂತ್ರ ಫ್ಯಾನ್ಸ್ ಎಲ್ಲ ದಿಲ್ ಖುಷು. ಅವನ್ ಫೈಟಿಂಗ್ಗೆ ಶೀಲ್ಡ್ ಕ್ಲಾಪ್ಸು, ಅವ್ನು ನಡ್ಕೊಂಡ್ ಬಂದ್ರೆ ಪ್ರೇಮೆ ಮೋಟಾಶು. ನೀನೇನ ತಂದ್ರೆ ಅವನ್ ಡೇಟ್ಸು ಪ್ರೊಡ್ಯೂಸರ್ ಪಕ್ಕ ಆಗ್ತಾನೆ ಕ್ಯಾಶು. ಅವನೇ ನಮ್ ರಾಕೆಟ್ ಸ್ಟಾರ್ ರಾಕೇಶ್ ಕುಮಾರ್. Got it. ಸರ್ ಸರ್ ಕ್ಲೋಸ್ ಅಪ್ ಆಗ್ಬೋಣ ಸರ್. ಏ ಮೇಕಪ್, ಏ ಕ್ಲೋಸ್ ಅಪ್ ಇಟ್ಕೊಳ್ರಪ್ಪ ನೆಕ್ಸ್ಟ್ ಶಾಟು. ಏ ಮಲ್ಗಿ ಸಾಕು, ಇದೆಲ್ಲ ಪರಾಜ. ಅವ್ರು ಕಾಶಿಕ್ ಮಾತ್ರ ತಗೊಂಡ್ಬಿಡು, ಆಮೇಲೆ ನೋಡು ಪ್ರೊಡ್ಯೂಸರ್ಸ್ ಹೇಗೆ ಕ್ಯೂ ಅಲ್ಲಿ ಇರ್ತಾರೆ ಅಂತ. ಕ್ಯಾಮರಾ ರೋಲಿಂಗ್ ಸರ್, ಆಕ್ಷನ್. ಗಾಂಜಾ ಮಾರೋ ಕಚಡ ಕಂತ್ರಿ ನಾಯಿಗಳ ಕಾಲೇಜ್ ಹುಡುಗರು ತಲೆ ಸೌರಿ ಡ್ರಗ್ಸ್ ಸಪ್ಲೈ ಮಾಡ್ತಿರೇನೋ ನನ್ ಮಕ್ಳ. ನಿಮ್ಗೂ ತಲೆ ಹಿಡ್ಕರಿಗೂ ಏನ್ರೋ ವ್ಯತ್ಯಾಸ? ನಿಜವಾದ ಡ್ರಗ್ಸ್ ಕಿಕ್ಕು ಅಂದ್ರೆ ಏನು ಅಂತ ಗೊತ್ತಾಗ್ಬೇಕೇನ್ರೋ? ಈ ಕಾಕಿ ಡ್ರೆಸ್ ಹಾಕ್ ನೋಡಿ, ಅದ್ರ ಕಿಕ್ ಗೊತ್ತಾಗ್ಬೇಕು ಅಂದ್ರೆ ಅದ್ರ ನಶೆ ಹೆಂಗಿರುತ್ತೆ ಗೊತ್ತೇನ್ರೋ? ತಲೆ ಅಂತಿರತ್ತೆ, ಸ್ಟಿಫ್ ಇರುತ್ತೆ, ಮುಷ್ಟಿ ಬಿಗಿ ಇರುತ್ತೆ. ನಿಮ್ಮಂತವ್ರನ್ನ ನೋಡ್ತೀರ ತಲೆ ದಿಮ್ ಅಂತಿರುತ್ತೆ. ನನ್ ಮಕ್ಳ ಜುಟ್ಟು ನೋಡ್ಕೊಳ್ರು, ನಿಮ್ದು ಜುಟ್ಟು ತಿಳಿ ನೀರಲ್ಲಿ ಯಾವತ್ತಾದ್ರೂ ನಿಮ್ ಮಕ್ಕಳನ್ನ ತೋರಿಸಿದೀರನ್ರು? ನೀರೇ ಗೊತ್ತಾಗುತ್ತಲ್ಲ ನನ್ ಮಕ್ಳ. ಬಡ್ಡಿ ಮಕ್ಳ ತಿಳ್ಕೊಳ್ಳಿ, ಸುಮ್ನೆ ಕಾಲೇಜ್ ಸ್ಟೂಡೆಂಟ್ ನಮ್ ದೇಶದ ಫ್ಯೂಚರ್. ನನ್ ಮಕ್ಳ ನಿಮ್ಮಂತ ಸವಾಸ ಮಾಡಿ ನಮ್ ದೇಶ ಚಪ್ಪರು. ಸೂಪರ್ ಸರ್, ಸಖತ್ತಾಗಿ ಬಂದಿದೆ ಸರ್. ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ಚಿಂದಿ ಸರ್. ಸರ್ ಸರ್ ಕ್ಲೌಡ್ ಪಾಸಿಂಗ್ ಆಯ್ತು, ಒನ್ ಮೋರ್ ಹೋಗೋಣ. ಕ್ಲೌಡ್ ಪಾಸಿಂಗಾ? ನಿಮ್ದೇನೋ ಪ್ರಾಬ್ಲಮ್? ಶಾರ್ಟ್ ಅಲ್ಲಿ ಕನ್ನಡಕ್ಕೆ ಹಾಕೊಂಡಿಲ್ಲ ಸರ್. ಟೇಕ್ ಟೈಮ್ ಅಲ್ಲಿ ಕಂಟಿನ್ಯೂಷನ್ ನೋಡ್ಕೊಳ್ದಂಗೆ ಅಲ್ಲಾಡ್ಸ್ಕೊಂಡು ನಿಂತಿದ್ದ, ಅಲ್ಲಿ ನೋಡ್ಲಿಲ್ಲ ಸರ್. ಮಂಜು, ಎವ್ರಿಥಿಂಗ್ ಓಕೆ? ನೋ ಪ್ರಾಬ್ಲಮ್ ಸರ್. ಒನ್ ಮೋರ್ ಬೇಕಿದ್ರೆ ಹೋಗೋಣ. ಒನ್ ಮೋರ್ ಕೇಳಿದಕ್ಕೆ ಒಂದ್ ವಾರ ಬರ್ಲಿಲ್ಲ ಈ ಪಾರ್ಟಿ. ಈ ಸಲ ಏನಾದ್ರು ನಾನು ಕೇಳಿದ್ರೆ ಸತ್ತೆ. ನೋ ಸರ್, ಆಲ್ ಪರ್ಫೆಕ್ಟ್ ಸರ್. ಸರ್ನ ಕ್ಯಾರವನ್ ಕರ್ಕೊಂಡು ಹೋಗ್ರಪ್ಪ. ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ರಿವೀಲ್ ಮಾಡ್ತೀವಿ ನೀವು ಸೋಲ್ಜರ್ ಅಂತ. ಇಂಟ್ರೆಸ್ಟಿಂಗ್ ಸ್ಕ್ರಿಪ್ಟ್. ಇಡೀ ಫಿಲಂ ಟ್ರೈನಲ್ಲೇ ನಡೆಯುತ್ತೆ. ಟೆರರಿಸಮ್, ಹೈಜಾಕ್, ಬಾಂಬ್ ಬ್ಲಾಸ್ಟ್. ನೈಸ್, ಸೌಂಡ್ಸ್ ಡಿಫ್ರೆಂಟ್. ಬಟ್ ಇದೊಂದು ಆಕ್ಷನ್ ಫಿಲಮ್ ಆಗುತ್ತೆ ಹೊರತು ರಾಕೇಶ್ ಚಿತ್ರ ಆಗಲ್ಲ. ಸಿ, ನಾನು ಫಿಲಮ್ ಮಾಡೋದು ನನ್ನ ಅಭಿಮಾನಿಗಳಿಗೋಸ್ಕರ. ಇದರಲ್ಲಿ ನಂಗೆ ಯಾವುದೇ ಒಂದು ಮಾಸ್ ಎಲಿಮೆಂಟ್ಸ್ ಕಾಣಿಸ್ತಿಲ್ಲ. ಡೂ ಒನ್ ಥಿಂಗ್, ಆಕಾಶ್ನ ವೇಟ್ ಮಾಡು. ಆಕಾಶ್ ಡೈರೆಕ್ಟರ್ ಆಕಾಶ್. ಗೊತ್ತು ಗೊತ್ತು ಸರ್, ಗೊತ್ತು ಸರ್. ಅವ್ರ ಹತ್ರ ಹೋಗು, ಸ್ಕ್ರಿಪ್ಟ್ ಬೇಕಾಗಿರೋ ಚೇಂಜಸ್ ಎಲ್ಲ ಮಾಡ್ಕೊಡ್ತಾರೆ. ಬಟ್ ಓಪನಿಂಗಲ್ಲಿ ಟೈಮಲ್ಲಿ ಒಂದು ಸಾಂಗ್ ಬೇಕು. ಯಾವ್ದು ಮಗ ಅದು ಶಾರುಖ್ ಖಾನ್ದು? ಚಯ್ಯ ಚಯ್ಯ. ಚಯ್ಯ ಚಯ್ಯ. ಒನ್ ಮೋರ್ ಥಿಂಗ್, ಇಂಟರ್ವಲ್ ಬ್ಲಾಕಲ್ಲೇ ನಾನು ಮಿಲಿಟರಿ ಆಫೀಸರ್ ಅನ್ನೋದನ್ನು ರಿವೀಲ್ ಮಾಡೋಣ. ಮೈ ಫ್ಯಾನ್ಸ್ ವಿಲ್ ಗೋ ಕ್ರೇಜಿ ಇನ್ ಥಿಯೇಟರ್. ನೋ ಸರ್, ಚಾನ್ಸೇ ಇಲ್ಲ. ಯಾವುದೇ ಕಾರಣಕ್ಕೂ ನನ್ನ ಸ್ಕ್ರಿಪ್ಟ್ನ ಚೇಂಜ್ ಮಾಡಲ್ಲ ಅಂತ ಹೇಳೋಣ ಅನ್ಕೊಂಡಿದ್ದೆ. ನಿಮ್ಮನ್ನ ನೆನ್ಸ್ಕೊಂಡು ಸುಮ್ಮನೆ ಅದೇ. ರಾಕೆಟ್ ಇಲ್ಲ ಅಂದ್ರೆ ಏನು, ಬೇರೆ ಸ್ಟಾರ್ನ ಇಟ್ಕೊಂಡು ನನ್ನ ಸ್ಕ್ರಿಪ್ಟನ್ನು ಹಾಗೆ ಶೂಟ್ ಮಾಡಿ ತೋರಿಸ್ತೀನಿ. ನೋಡ್ಕೋಣ, ನೀನು ಎಷ್ಟೇ ಟ್ರೈ ಮಾಡಿದ್ರು ನಿನ್ನ ಮೊದಲೇ ಸಿನಿಮಾದಲ್ಲಿ ನೀನು ಗೊಂಬೆ ಇದ್ದಂಗೆ ಅಷ್ಟೇ. ನೀನು ಈ ಡೈರೆಕ್ಟ್ರಾಗಿ ಮಾಡೋ ಕೆಲಸ ಬರೀ ಆಕ್ಷನ್ ಕಟ್ ಹೇಳೋದಷ್ಟೇ. తెలుగులో మాట్లాడతారు కిరణ్, ఎంత మేనందిగా మింగుకుని చేయాల్సి వస్తుంది అంత. అన్నా నీవు ಹೇಳ ಕನ್ನಡನೇ ಫಸ್ಟ್ ಆಫ್ ಆಲ್ ಅರ್ಥ ಆಗಲ್ಲ, ಇದರಲ್ಲಿ ಬೇರೆ ತೆಲುಗುನಾ? ಸರಿನಪ್ಪ, ಕಷ್ಟನೋ ಸುಖನೋ ಇದೊಂದು ಸಿನಿಮಾ ಮಾಡಿ ಮುಗಿಸು. ಯಾಕೆಂದರೆ ನಾನು ಪಟ್ಟರೆ ಕಟ್ಟರೆ ಪಡಬಾರ್ದು. ನಾಳೆ ಹೋಗಿ ಅವ್ರನ್ನ ಮೀಟ್ ಮಾಡು ಪ್ಲೀಸ್. ಅಣ್ಣ ಫಸ್ಟ್ ಆಫ್ ಆಲ್ ಆಕಾಶ್ ಮಾಡೋ ಪಿಕ್ಚರ್ ನಂಗೆ ಒಂಚೂರು ಇಷ್ಟ ಆಗಲ್ಲ, ಮತ್ತೆ ಹೇಗೆ ಅವ್ರು ಮುಂದೆ ನಿಂತ್ಕೊಳ್ಳಿ? ನಿನ್ಗೆ ಇಷ್ಟ ಇದೇನೋ ಇಲ್ವೋ, ಆ ರಾಕೇಶ್ದು 2 ಸಿನಿಮಾ ಬ್ಲಾಕ್ ಬಸ್ಟರು ಆ ಆಕಾಶ ಡೈರೆಕ್ಟ್ ಮಾಡೋದು ಗೊತ್ತಾ ನಿನಗೆ? ಅಣ್ಣ ಪ್ಲೀಸ್ ನಾ, ನಂಗೆ ಬೇರೆ ಹೀರೋ ಸ್ಟೋರಿ ಡೈರೆಕ್ಟ್ ಮಾಡೋಕ್ಕೆ ಚಾನ್ಸ್ ಕೊಡ್ಸೋಣ. ಸರಿನಪ್ಪ, ಆಯ್ತು ಕೊಡಿಸ್ತೀನಿ. ಆದರೆ ಅವರಿಂದ ನೀನು ಬೇರೆ ಆನ್ಸರ್ನ ಎಕ್ಸ್ಪೆಕ್ಟ್ ಮಾಡಬೇಡ. ನಾನು ಹಿಂಗೆ ಒಬ್ಬ ದೊಡ್ಡ ಹೀರೋಗೆ ಕಥೆ ಹೇಳೋಣ ಅಂತ ಹೋದೆ. ಅವರು ಮೊದಲು ನಮ್ಮ ಮ್ಯಾನೇಜರ್ಗೆ ಹೇಳಿ ಅವ್ರು ಕನ್ನೆ ಸಾಧನ ಬಂದು ನನಗೆ ಹೇಳೋದು ಅಲ್ಲ, ನಾವು ಡೈರೆಕ್ಟ್ರಿಗೆ ಮಾಡೋ ಕೆಲಸ ಇಷ್ಟೇನಾ? ನಮ್ಮ ಮ್ಯಾನೇಜರ್ಗೆ ಹೇಳಿ, ನನ್ನ ಹೆಂಡತಿಗೆ ಹೇಳಿ, ನನ್ನ ಮಕ್ಕಳಿಗೆ ಹೇಳಿ, ಬಿಟ್ಟರೆ ಅವ್ರ ಮನೆ ನಾಯಿಗಳಂತಲೇ ಹೇಳ್ಬಿಡ್ತಾರೆ. ಆಕಾಶ್ ನಿನ್ನ ಕತೆ ಕೇಳಬೇಕಾದ್ರೂ ಖುಷಿ ಪಡು. ಅಕ್ಕ ಕರೀತಾರಣ್ಣ. ಸರಿ ಕಿರಣ, ಬಸ್ಸಿ ಲೇಟ್ ಆಗ್ತಿದೆ, ಮಗುದು ನಾಮಕರಣ ಇದೆ, ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಒಂದು ವಾರದಲ್ಲಿ, ಓಕೆನಾ? ಪ್ಲೀಸ್ ಯಾವುದೇ ಕಾರಣಕ್ಕೂ ಈ ಚಾನ್ಸ್ ಮಿಸ್ ಮಾಡ್ಕೋಬೇಡ, ಓಕೆ? ಹಾಗೆ ಅಜಯ್ನ ಸ್ವಲ್ಪ ದೂರ ಇರು. ಸರಿ ಅಣ್ಣ, ಹುಷಾರಾಗಿ ಹೋಗಿ ಬನ್ನಿ. ಯೋ ರಾಯ ಟೈಮ್ ಹೊಸ್ತಾ ನೋಡುಮ್ಮ, ಇವಳು ರೆಡಿ ಆಗೋದೇ ಲೇಟು, ನಾನು ಬೇಗ ಕರೀತಾಳೆ. Lights, camera rolling sir, clap in, scene 19 shot 1 take 1, action. Wow, such an inspiring story sir. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ತನ್ನ ಮೊದಲ ಚಿತ್ರವನ್ನು ಡೈರೆಕ್ಟ್ ಮಾಡೋಕೆ ಎಷ್ಟೆಲ್ಲಾ ಕಷ್ಟ ಹಾಗೂ ಕಾಂಪ್ರಮೈಸಸ್ ಗಳನ್ನ ಮಾಡ್ಕೋಬೇಕು ಅನ್ನೋದನ್ನ ಕಿರಣ್ ಅವರ ರಿಯಲ್ ಲೈಫ್ ಇನ್ಸಿಡೆಂಟ್ ಇಂದ ತಿಳ್ಕೋಬಹುದು. ಕಷ್ಟಪಟ್ರೆ ಪ್ರತಿಫಲ ಸಿಗುತ್ತೆ ಅನ್ನೋದಕ್ಕೆ ಇದೇ ನಿದರ್ಶನ. ಹಾಗೂ ಕಿರಣ್ ಅವರ ಕಥೆ ನಮ್ಮ ವೀಕ್ಷಕರಲ್ಲಿರುವ ಅನೇಕ ಯುವ ನಿರ್ದೇಶಕರಿಗೆ ಮಾದರಿ. ಸರ್ ನಿಮ್ನ ಯಾರು ಒಳಗ್ಬಿಟ್ಟಿದ್ದು ಸರ್? ದಿವ್ಯಾ, ವಾಟ್ಸ್ ಹ್ಯಾಪನಿಂಗ್? ದಿವ್ಯಾ, ವಾಟ್ ದ ಹೆಲ್ ಇಸ್ ಹ್ಯಾಪನಿಂಗ್? ಸರ್ ಒಂದ್ ನಿಮಿಷ ಸರ್, ಸರ್ ವಾಟ್ ಇಸ್ ಗೋಯಿಂಗ್ ಆನ್? ಸರ್ ಸರ್ ಪ್ಲೀಸ್ ಸರ್, ಕೂತ್ಕೊಳ್ಳಿ ಸರ್. ಒಂದು ಕೊನೆ ಪ್ರಶ್ನೆ ಸರ್, ಕಿರಣ್ ಈಗ ಎಲ್ಲಿದ್ದಾರೆ? ಬಾ ಈ ಕಡೆ, ಹೀರೋನ್ ಹತ್ರ ಬಾ. ಹೋಗಿ ಇನ್ನ ಒಳಗಡೆ ಹೋಗು, ಹೋಗ ಇನ್ನ ಮೇಲೆತ್ತು, ಅಲ್ಲೆಲ್ಲೋ ಇಡ್ತೀಯ, ಮೇಲೆತ್ತು, ಫೇಸ್ ಹತ್ರ ಬಾ. ಕ್ಯಾಮ್ರಾ ರೋಲಿಂಗ್ ಸರ್, ಕ್ಲಾಪ್, ಸೀನ್ 30 ಶಾರ್ಟ್ 1 ಟೇಕ್ 1. ಆ ಮ್ಯಾನೇಜರ್ ಬರ್ದಿದ್ರೆ ನಮಗೆ ಇನ್ನಷ್ಟು ಬೈಟ್ಸ್ ಸಿಕ್ತಿತ್ತು. ಛೇ, I really don't understand why these assistant directors allow people while shoot is happening. ಅದಕ್ಕೆ ಹೇಳ್ದೆ ನಮ್ ಸೆಟ್ ಅಲ್ಲೇ ಶೂಟ್ ಮಾಡೋಣ ಅಂತ, ಎಲ್ಲಿ ಕೇಳ್ತಾರೆ. ಮ್ಯಾಮ್ ಆಕ್ಚುಲಿ ದೇರ್ ಇಸ್ ಅ ಕನ್ಫ್ಯೂಷನ್. ಇವಾಗೇನಾಯ್ತಮ್ಮ, ಇಂಟರ್ವ್ಯೂ ಮಾಡಿದ್ದು ಸೀನುನೇ ಅಲ್ಲ ಅಂತೀಯಾ? ಎಸ್ ಮ್ಯಾಮ್. ವಾಟ್ ದೆನ್ ವೇರ್ ಇಸ್ ಸೀನು? ಹಾಗಾದ್ರೆ ಕಿರಣ್ ಹೇಳಿದ್ದು ಅವ್ರದೇ ಕಥೆನಾ? ಕಥೆಯೇನೋ ಅವಂದೇ, ಬಟ್ ಆದ್ರೆ ಡೈರೆಕ್ಟ್ ಮಾಡಿದ್ದು ಆ ಕಳ್ಳ ಅಜಯ್. ರಾಜೇಂದ್ರ ಊಟ ಹಾಕಮ್ಮ. ಎಲ್ಲ ಪ್ಯಾಕಪ್ ಆಯ್ತು ಸರ್. ಈಗ ತಾನೇ ಪ್ಯಾಕಪ್ ಅಂತ ಹೇಳಿದ್ರು, ಜಲ್ದಿ ಕ್ಲೋಸ್ ಮಾಡ್ಬಿಟ್ಟ ಸಾರ್. ಯಾವಾಗ ಮೂಗ್ ಹೊಡೆದಾಗ ಆಗ್ಲೇ ಪ್ಯಾಕಪ್ ಅಂತ ಗೊತ್ತಾಯ್ತು ಸರ್. ಟೀನಾದ್ರೂ ಕೊಡು. ಎಲ್ಲ ಖಾಲಿ. ಆಮೇಲೆ ಆ ಕಳ್ಳನ್ ಮಗ ಅಜಯ್ ಇದನಲ್ಲ, ಅವನಿಂದ ಸ್ವಲ್ಪ ದೂರನೇ ಇರು. ಸರಿನಾ? ಆಯ್ತು, ಹೋಗ್ಬನ್ನಿ ಸರ್. जय भैया, तुम्हारी गाड़ी रेडी होगी. ಆಯ್ತಪ್ಪ. ದಿನ ಕಿಂಗ್ ನೋಡ್ತಾನೆ. ಕಿರಣ್ ಅನುಭವಿಸಿದ ಘಟನೆಗಳನ್ನ ಒಂದು ಶಾರ್ಟ್ ಫಿಲ್ಮ್ ಆಗಿ ಮಾಡಿ ಅದರಲ್ಲಿ ಕಿರಣ್ ಪಾತ್ರನ ಆ ಕಳ್ಳ ಅಜಯ್ ಪ್ಲೇ ಮಾಡ್ದ. ಸೊ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿದ್ದೀನಿ, ಆಕ್ಟ್ ಮಾಡ್ತೀರಾ? ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಸುಮ್ಮನೆ ಹೋಗ್ಬಿಡು. ಅಣ್ಣ ನನ್ನ ಶಾರ್ಟ್ ಫಿಲಮು ಮ್ಯಾನೇಜರ್ ಆಡಿಸ್ಕೊಟ್ಟೇನೋ, ಮೊದಲು ಆ ಕೆಲಸ ಮಾಡು. ಸಾಕು ಸರ್, ಈ ಪ್ರೊಡ್ಯೂಸರ್ಗಳನ್ನ ಬೇಡ್ಕೊಂಡಿದ್ದು, ಈ ಹೀರೋಗಳನ್ನ ಕಾಲಿಟ್ಕೊಂಡಿದ್ದು ಸಾಕು ಸರ್. ಸರ್ ನಾನು ಮಾಡ್ತಿರೋ ಶಾರ್ಟ್ ಫಿಲ್ಮ್ ಇಂಟೆನ್ಷನ್ ಬಂದು ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ ಸ್ಟ್ರಗಲ್ ತೋರಿಸ್ಬೇಕಷ್ಟೆ, ಬೇರೇನಿಲ್ಲ. ಪ್ಲೀಸ್ ಸರ್, ಇಲ್ಲಿ ಬಂದು ಆ್ಯಕ್ಟ್ ಮಾಡಿಕೊಡಿ, ಇದೊಂದು ಶಾರ್ಟ್ ಫಿಲ್ಮ್ ಮಾಡ್ಕೊಟ್ಬಿಡಿ ಸರ್. ನಮ್ಮ ಅಂಕಲ್ಗೆ ಹೇಳಿ ನಿಮ್ಮ ಪಿಕ್ಚರ್ನ ನಾನು ಪ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ, ನಾನು ಮಾಡಿಸ್ಕೊಡ್ತೀನಿ. My fans will go crazy. My fans will go. Sorry, sorry, cut. Cutta? Cutting Iltia. Nin director, non director. Sorry, Ajay. Sorry. Ah, Elaka. Hey, night ella practice modudro. Bye, bedvo. Yeah, cut madu. Cut. One more open. ಹಾಗಾದ್ರೆ ಕಿರಣ್ ಡೈರೆಕ್ಟರ್ ಆಕಾಶ್ ಮನೆಗೆ ಹೋಗಿದ್ದು ಸ್ಕ್ರಿಪ್ಟ್ ವಿಚಾರದಲ್ಲಿ ಕಿರಣ್ ಕಾಂಪ್ರಮೈಸ್ ಆಗಕ್ಕೆ ರೆಡಿ ಇರಲಿಲ್ಲ ಕಿರಣ್ ಡೈರೆಕ್ಟರ್ ಆಕಾಶ್ ಮನೆ ಒಳಗೆ ಹೋಗಲೇ ಇಲ್ಲ ಬಟ್ ಕಿರಣ್ ಇಷ್ಟಕ್ಕೆ ಗಿವ್ ಅಪ್ ಮಾಡ್ಬಿಟ್ರಾ ಕಿರಣ್ ಅವರ ಮಾವ ತೀರ್ಕೊಂಡಾಗ ಅವರ ಅಮ್ಮ ಅವರ ಒತ್ತಾಯಕ್ಕೆ ಅವರ ಮಾವನ ಮಗಳು ದಿವ್ಯಾನೇ ಮದುವೆ ಆಗಬೇಕಾಯಿತು ಹೇಳಮ್ಮ ಕಿರಣ್ ಫೋರ್ಸ್ ಮಾಡ್ದ ಅಂತ ನಾನು ಈ ಶಾರ್ಟ್ ಫಿಲಮ್ ಮಾಡೋಕೆ ಒಪ್ಕೊಂಡೆ ಅದಲ್ಲದೆ ಅವ್ರ ಅಂಕಲ್ಗೆ ಹೇಳ್ಬಿಟ್ಟು ನಮ್ಮ ಕಿರಣ್ ಪಿಕ್ಚರ್ನ ಪ್ರೊಡ್ಯೂಸ್ ಮಾಡಿಸ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದ ಆದರೆ ಆ ಪಟ್ಟಿ ಮಗ ಏನಕ್ಕೆ ನನಗೆ ಮುದ್ಕೊಂಡು ಪಾತ್ರ ಕೊಟ್ಟನೋ ಗೊತ್ತಾಗಲಿಲ್ಲ ಬಾಸ್ ಓಕೆ ನಾನು ನೋಡಿ ಎಲ್ಲೋ ಮುದ್ಕೊಂತರನೇ ಕಾಣಿಸಲ್ಲ ಅವನು ಅವರು ಕಿರಣ್ ಏನೋ ಶಾರ್ಟ್ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡೋಕೆ ಒಪ್ಕೊಂಡ್ರು ಓಕೆ ನಿಮಗೆ ಅಜಯ್ ಕಂಡ್ರೇನೆ ಆಗ್ತಾ ಇರಲಿಲ್ಲ ನೀವ್ ಹೆಂಗ್ ಒಪ್ಕೊಂಡ್ರಿ ಯಾವುದೋ ಇದು ಫಾರಿನ್ ಬ್ರ್ಯಾಂಡು ಎಷ್ಟು ಹೊಡೆದ್ರು ಏರ್ತಾನೆ ಇಲ್ಲ ಅದಿರ್ಲಿ ಬಿಡಿ ಈ ಕಿರುಚಿತ್ರದ ಪರಿಣಾಮ ಏನಾಯ್ತು ಗೊತ್ತಾ ಸರ್ ಅಲ್ಲಿ ಎಂಡ್ ಆಗುತ್ತೆ ಸರ್ ಇಂಟ್ರೆಸ್ಟಿಂಗ್ ಥ್ಯಾಂಕ್ ಯು ಸರ್ ಇಡೀ ಸಿನಿಮಾ ಕಾರಲ್ಲೇ ನಡೆಯುತ್ತಲ್ಲ ಹೌದು ಸರ್ ಒಂದು ಕೆಲಸ ಮಾಡು ನಾಳೆ ಆಕಾಶ್ ಆಫೀಸ್ಗೆ ಹೋಗು ಸರ್ ಡೈರೆಕ್ಟರ್ ಆಕಾಶ್ ಅಫ್ಕೋರ್ಸ್ ಹಾಂ ಗೊತ್ತು ಸರ್ ಗೊತ್ತಲ್ಲ ಆಕಾಶ್ ಆಫೀಸು ಹಾಂ ಸರ್ ನಾನು ನಮ್ಮ ಅಂಕಲ್ ಒಂದು 3-4 ಟೈಮ್ಸ್ ಮೀಟ್ ಮಾಡಿದ್ದೆ ಸರ್ ಅವ್ರನ್ನ ಆಕಾಶ್ ಸ್ಕ್ರಿಪ್ಟಿಗೆ ಬೇಕಾದ ಚೇಂಜಸ್ ಮಾಡ್ತಾನೆ ಓಕೆ ಸರ್ ಆಮೇಲೆ ಬಾ ನೋಡೋಣ ಓಕೆ ಸರ್ ಆಮೇಲೆ ಆ ಕಾರಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ಇತ್ತಲ್ಲ ಹೀರೋಯಿನ್ ಜೊತೆ ಅದು ಸ್ವಿಟ್ಜರ್ಲೆಂಡಲ್ಲಿ ಇಟ್ಕೊಳ್ಳೋಣ ಸರ್ ಕೊರೋನಾಯಿಂದ ಪರ್ಮಿಷನ್ ಸಿಗೋದು ತುಂಬ ಕಷ್ಟ ಸರ್ ಅದಕ್ಕೆ ಇಲ್ಲಿ ಗ್ರೀನ್ ಸ್ಕ್ರೀನಲ್ಲಿ ಮಾಡ್ಬಿಡೋಣ ಸರ್ ನನಗೆ ಗ್ರೀನ್ ಸ್ಕ್ರೀನಾ ನಿನ್ನ ಹೆಸರೇನಂದೆ ಸರ್ ಅಜಯ್ ಸರ್ ಅಜಯ್ ನೀನು ತಾನೇ ಆ ಶಾರ್ಟ್ ಫಿಲ್ಮಲ್ಲಿ ನನ್ನ ಎಡ್ದಾಗ ತೋರಿಸಿರೋದು ಅಯ್ಯೋ ಸರ್ ನಿಮ್ಮ ದೊಡ್ಡ ಫ್ಯಾನ್ ಸರ್ ನಿಮ್ದು ಹೆಂಗೆ ಸರ್ ಹಂಗೆ ತೋರ್ಸೋಕ್ಕಾಗತ್ತೆ ಆ್ಯಕ್ಚುಲಿ ಅದು ಬಂದು ಆ ಸುರೇಶ್ ಸರ್ ಬೆಳೀತೀಯ ಕಾರಲ್ಲೇ ನಡೆಯೋ ಥರ ಏನಾದರೂ ಸ್ಕ್ರಿಪ್ಟ್ ಇದೆಯೇನಪ್ಪ ಆಕ್ಷನ್ ಏ ಕಾರ್ನ ಜೋರಾಗಿ ಶೇಕ್ ಮಾಡ್ರು ಹಂಗೆ ಜೋರಾಗಿ ಯೂನಿಕ್ ಬಂದಿದ್ಲಾಕ್ ನೋಡಪ್ಪ ಫಸ್ಟ್ ಪಿಕ್ಚರೇ ರಮೇಶನ್ ಜೊತೆ ಪ್ರಿಯಾ ಸರ್ನ ನೋಡು ಈ ಶಾರ್ಟ್ ಫಿಲ್ಮ್ ಮಾಡ್ಬಿಡು ನನ್ನ ಫಸ್ಟ್ ಪಿಕ್ಚರ್ ಹೀರೋ ನೀನೆ ಆ ಸ್ಟೇರಿಂಗ್ ಇಟ್ಕೊಂಡು ಪ್ರಿಯಾ ಕಡೆ ನೋಡಿ ಹಂಗೆ ಲುಕ್ ಕೊಡಿ ಸರ್ ಕೈ ಇಟ್ಕೊಳ್ಳಿ ಹಂಗೆ ಸರ್ದು ಕಾರ್ ಪುಷ್ ಮಾಡ್ರು ಜಲ್ದಿ ಜೋರಾಗಿ ಪುಷ್ ಮಾಡ್ರು ಫೋ ಮಾಡಿರೋ ಸ್ವಿಟ್ಜರ್ಲೆಂಡ್ ತರ ಕಾಣಿಸ್ಬೇಕು ಹಂಗೆ ನಂಗೆ ಪ್ರಿಯಾ ಆಚೆ ನೋಡು ಫುಲ್ ಚಳಿ ಇದೆ ಕೈಯೆಲ್ಲ ಉಚ್ಕೊಂಡು ಹಂಗೆ ಕೈ ಉಚ್ಕೊ ಫುಲ್ ಚಳಿ ಅಂಡ್ ಕಟ್ ಇಟ್ ನಿಮ್ ಇಂಡಸ್ಟ್ರಿನಲ್ಲಿ ಹೀಗೂ ನಡೆಯುತ್ತಾ ಸರ್ ನನಗೆ ನಂಬೋಕೆ ಆಗ್ತಿಲ್ಲ ನಮ್ಮ ಇಂಡಸ್ಟ್ರಿ ಅಂತ ಅಲ್ಲ ಎಲ್ಲ ಇಂಡಸ್ಟ್ರಿಯಲ್ಲೂ ಇದೇ ಥರನೇ ನಡೆಯುತ್ತೆ ಕಷ್ಟಪಡೋರು ಕಷ್ಟಪಡ್ತಾನೇ ಇರ್ತಾರೆ ಮೇಡಮ್ ತೆಲುಗುವಲ್ಲಿ ಒಂದು ಗಾದೆ ಇದೆ ಎಂತ ಮೈನ ದಿಗಮಿಂಗು ಕೊನಿ ಸರ್ ಒಂದು ಕೊನೆ ಪ್ರಶ್ನೆ ಸರ್ ಆ ಕಿರುಚಿತ್ರದ ಹೆಸರು